ನಮಸ್ಕಾರ, ನಾನು ಡಾಕ್ಟರ್ ಸುಜಾತ, ಪಾರ್ಥ ಡೆಂಟಲ್ ಮಲೇಶ್ವರ ಬ್ರಾಂಚಿಂದ. ನಾನು ಇಲ್ಲಿ ಸೀನಿಯರ್ ಕಾಸ್ಮೆಟಿಕ್ ಡೆಂಟಲ್ ಸರ್ಜನ್ ಆಗ್ತೀನಿ. ಆಗಲೇ 10 ವರ್ಷ ಮೇಲೆ ಎಕ್ಸ್ಪೀರಿಯೆನ್ಸ್ ಇಟ್ಕೊಂಡಿದ್ದೀನಿ. ನಾನು ಪಾರ್ಥ ಡೆಂಟಲ್ ಮಲೇಶ್ವರ ಬ್ರಾಂಚ್ ಬಗ್ಗೆ ಹೇಳಬೇಕು ಅಂದರೆ, ಇದು ಮಲೇಶ್ವರ 11th ಕ್ರಾಸ್ನಲ್ಲಿ ಸಂಪಿಗೆ ರೋಡು ಬಾಟಾ ಶೋರು ಮೇಲೆ ಫಸ್ಟ್ ಫ್ಲೋರ್ನಲ್ಲಿದೆ ಅಂತ ವಿಳಾಸದ ಬಗ್ಗೆ ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗೂ ನಿಮಗೆ ಲ್ಯಾಂಡ್ ಮಾಡಬೇಕು ಅಂದರೆ ರಿಲಯನ್ಸ್ ಟ್ರೆಂಡ್ಸ್ ಪಕ್ಕನೂ ನೀವು ನೋಡ್ಬೋದು. ಇನ್ನು ಏನಂದರೆ, ನಿಮಗೆ ಇನ್ನು ತಲುಪೋಕ್ಕೆ ಏನಾದರೂ ತೊಂದರೆ ಆದರೆ ನೀವು ಗೂಗಲ್ ಹೋಗಿ ನಮ್ಮ ವೆಬ್ಸೈಟ್ www.partha dental.com ಹೋಗಿ ನಮ್ಮ ವಿಳಾಸವನ್ನು ಪಡೆಯಬಹುದು. ಇನ್ನು ನಾವು ಈ ಜನರಿಗೆ ಅನುಕೂಲ ಆಗಲಿ, ಜನರಿಗೆ ಹಲ್ಲಿನ ತೊಂದರೆಗಳ ಬಗ್ಗೆ ಅರಿವಾಗಲಿ ಅಂತ ಇದು ಡೆಂಟಲ್ ಅವೇರ್ನೆಸ್ ಪ್ರೋಗ್ರಾಮ್ಸ್ ನಡೀತಾ ಇದೆ. ಸೊ ಈ ಪ್ರೋಗ್ರಾಮ್ಸ್ನಲ್ಲಿ ನಾವು ದಿನ ಯಾವುದಾದ್ರೂ ಟಾಪಿಕ್ ಬಗ್ಗೆ ನಿಮಗೆ ಸ್ವಲ್ಪ ಮಾಹಿತಿಯನ್ನು ಹೇಳ್ಕೊಡ್ತೇವೆ. ಸೊ ಇವತ್ತು ನಾನು ಚೂಸ್ ಮಾಡಿರೋ ಟಾಪಿಕ್ ಯಾವುದಂದ್ರೆ, ಇದು ರೂಟ್ ಕೆನಲ್ ಆದಮೇಲೆ ಅಥವಾ ಇಂಪ್ಲಾಂಟ್ಸ್ ಆದ ನಂತರ ನಾವು ಕ್ಯಾಪ್ ಹಾಕ್ತೀವಲ್ವ, ಆ ಕ್ಯಾಪಿನ ಬಗ್ಗೆ ಸ್ವಲ್ಪ ವಿವರ ಹೇಳಕ್ಕೆ ಇಷ್ಟಪಡ್ತೀನಿ. ಈಗ ಕ್ಯಾಪ್ ನಿಮಗೆ ಬೇರೆ ಬೇರೆ ಕ್ವಾಲಿಟೀಸು ಬರುತ್ತೆ. ಸ್ಟಾರ್ಟಿಂಗ್ ರೇಂಜ್ನಲ್ಲಿ ನಿಮ್ಗೆ 3 ಥರ ಕ್ಯಾಪು ಬರುತ್ತೆ. ಯಾವ ಥರ ಅಂದರೆ, ಮೆಟಲ್ ಅಂದರೆ ನೋಡೋಕೆ ಸ್ಟೀಲ್ ಥರ ಇರುತ್ತೆ. ಸೆಕೆಂಡ್ ಕ್ವಾಲಿಟಿ ಮೆಟಲ್ ಸಿರಮಿಕ್ ಅಂತ ಹೇಳ್ತೀವಿ. ಇನ್ನೊಂದು ತುಂಬ ಒಳ್ಳೆ ಕ್ವಾಲಿಟಿ ಅಂದರೆ ಜರ್ಕೋನಿಯಾ ಕ್ರಾಮ್ಸ್ ಅಂತ ಹೇಳ್ತೀವಿ. ಈಗ ನಿಮಗೆ ಇಲ್ಲಿ ಇದು ಸ್ಟೀಲ್ ಕ್ಯಾಪ್ ಥರ ಇರುತ್ತೆ ನೋಡಿ, ನೋಡೋಕೆ ಅಷ್ಟು ಚೆನ್ನಾಗಿರಲ್ಲ. ಜನರು ಆ್ಯಕ್ಚುಲಿ ಇದನ್ನು ಆಫ್ ಮಾಡೋದು ಕಮ್ಮಿನೇ, ಬಟ್ ಇದು ಒಂದು ಥರದ್ದು ವೆರೈಟಿ. ನೆಕ್ಸ್ಟು ನಾನು ತೋರಿಸ್ಬೇಕು ಅಂದರೆ ಈ ಥರ, ಇದು ಮೆಟಲ್ ಸಿರಮಿಕ್ಕು, ಅಂದರೆ ಒಳಗಡೆಯಿಂದ ಮೆಟಲ್ ಇರುತ್ತೆ ಬಟ್ ಆಚೆಯಿಂದ ಸಿರಮಿಕೇ ಇರುತ್ತೆ. ಸೊ ಆಚೆಯಿಂದ ನೋಡೋಕ್ಕೆ ಯಾರಿಗೂ ಗೊತ್ತಾಗಲ್ಲ ಇದು ಮೆಟಲ್ ಸಿರಮಿಕ್ ಇದೆ ಅಂತ. ಇದಕ್ಕಿಂತ ಬೆಸ್ಟ್ ಕ್ವಾಲಿಟಿ ನ್ಯಾಚುರಲಾಗಿ ಹಲ್ಲು ಕಾಣಿಸೋದು ಅಂದರೆ ಈ ಥರ ಜರ್ಕೋನಿಯಾ ಅಂತಿದೆ. ಅಂದರೆ ಇದು ಒಳಗಡೆ ಕೂಡ ಡೇಟ್ ಹಲ್ಲು ಥರನೇ ಇರುತ್ತೆ, ಮೆಟಲ್ ಒಂಚೂರು ಇರಲ್ಲ. ಸೊ ಇದನ್ನು ಆಲ್ ಪೋರ್ಸಿಲಿನ್ ಅಂತ ಹೇಳ್ತೀವಿ. ಈಗ ಇದರದ್ದು ಅಡ್ವಾಂಟೇಜು ಸುಪೀರಿಯರು ಕಂಪೇರ್ ಟು ಇವೆರಡು, ಇವು ತುಂಬ ಒಳ್ಳೆ ಕ್ವಾಲಿಟಿ ಇರೋದು. ಹಾಗೆ ಸ್ವಲ್ಪ ಕಾಸ್ಟ್ ಕೂಡ ಜಾಸ್ತಿ ಇದ್ರೂ ಪಾರ್ಥ ಡೆಂಟಲ್ನಲ್ಲಿ ನಾವು ಒಳ್ಳೆ ಡಿಸ್ಕೌಂಟ್ಸನ್ನು ಕೊಡ್ತಾ ಇದ್ದೀವಿ. ಸೊ ನಿಮ್ಗೆ ಇಷ್ಟ ಯಾವ್ದು ಇಷ್ಟ ಅಂತ ನೀವು ಹೇಳಿದ್ರೆ ಅದರ ತಕ್ಕಂತೆ ನಾವು ಕ್ವಾಲಿಟಿ ಇರೋ ಕ್ಯಾಪನ್ನು ಹಾಕ್ತೇವೆ. ಸೊ ಈ ಕ್ವಾಲಿಟಿ ಕ್ಯಾಪ್ಸ್ ಬಗ್ಗೆ ತುಂಬ ಜನರಿಗೆ ಗೊತ್ತಿಲ್ಲ. ಯೂಶ್ವಲಿ ಜರ್ಕೋನಿಯಾ ಕ್ರಾಮ್ಸ್ ಅಂದರೆ ಜನರು ನಿಮಗೆ ಯಾವುದು ಅಂತ ಕೇಳ್ತಾರೆ. ಸೊ ಹಾಗಾಗಿ ನಾನು ಇವತ್ತು ಈ ವಿಡಿಯೋ ಮಾಡಿ ನಿಮಗೆ ಅನುಕೂಲ ಆಗಲಿ ಅಥವಾ ಸ್ವಲ್ಪ ಆದರೂ ಮಾಹಿತಿ ಸಿಗಲಿ, ಯಾಕಂದರೆ ಅಡ್ವಾನ್ಸ್ ಟೆಕ್ನಿಕ್ ಇರೋದು, ಆಯಿಲ್ ಪೋರ್ಸಿಲಿನ್ ಡೇಟ್ ಹಲ್ ಥರ ಇರೋದು, ಲೈಟ್ ವೆಯ್ಟ್ ಇರೋದು ಮತ್ತು ನ್ಯಾಚುರಲಾಗಿ ಕಾಣಿಸುತ್ತೆ. ಸೊ ಇದ್ರ ಬಗ್ಗೆ ಜನರಿಗೆ ಗೊತ್ತಾಗಲಿ ಅಂತ ನಾನು ಇವತ್ತು ಈ ವಿಡಿಯೋನೂ ಮಾಡಿದ್ದೀನಿ. ಹಾಗೂ ನಿಮ್ಗೆ ಏನಾದರೂ ಪೇಮೆಂಟ್ ಇದರಲ್ಲಿ ಏನಾದರೂ ತೊಂದರೆ ಆದರೆ ಪಾರ್ಥ ಡೆಂಟಲ್ ಕ್ಲಿನಿಕ್ಸ್ನಲ್ಲಿ ಮಾತ್ರ ನಾವು ಬಜಾಜ್ EMI loan ಸ್ಯಾಂಕ್ಷನ್ ಮಾಡ್ತಾ ಇದ್ದೀವಿ. ಅಂದರೆ ಇದರಲ್ಲಿ 0% ಇಂಟ್ರೆಸ್ಟ್ ಇರುತ್ತೆ. ಮತ್ತು ಸ್ವಲ್ಪ ಬೇಸಿಕ್ ಡಾಕ್ಯುಮೆಂಟ್ಸ್ ನೀವು ಪ್ರೊಡ್ಯೂಸ್ ಮಾಡಿದ್ರೆ ಈ ಲೋನ್ ಕೂಡ ಸ್ಯಾಂಕ್ಷನ್ ಆಗುತ್ತೆ. ಸೊ ಜನರಿಗೆ ಅಕಸ್ಮಾತಾಗಿ ಎಮರ್ಜೆನ್ಸಿ ಇದ್ದಾಗ ಈ ಟ್ರೀಟ್ಮೆಂಟ್ ಮಾಡಿಸೋಕ್ಕೆ ಸ್ವಲ್ಪ ದುಬಾರಿ ಅನಿಸೋದು, ಈ ಲೋನನ್ನು ಪಡೆದು ಅವ್ರು ಟ್ರೀಟ್ಮೆಂಟನ್ನು ಮಾಡಿಸ್ಬೋದು. ಸೊ ಹೆಮ್ಮೆಯಿಂದ ಹೇಳ್ಬೋದು, ಯಾಕಂದರೆ ಮಾತಾಡಂಗೆ ಕ್ಲಿನಿಕ್ಸ್ನಲ್ಲಿ ಮಾತ್ರ ಈ ಸರ್ವಿಸಸ್ ಅವೈಲೇಬಲ್ ಇದೆ.